ಇಡೀ ಮಡಿಕೇರಿ ನಗರದಲ್ಲಿ ಮಾದರಿ ಜೀವನ ಸಾಗಿಸುತ್ತಿರುವ ನಗರದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆಯ ನಾಗರಿಕರು, ಜಾತಿ ಧರ್ಮದ ಎಲ್ಲೆ ಮೀರಿ ಒಗ್ಗಟ್ಟಿನ ಸಹಜೀವನಕ್ಕೆ ಶರಣಾದ ಜನತೆ, ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಪ್ರತಿ ವರ್ಷ ಕ್ರೀಡಾ ಸಂಭ್ರಮ ಆಯೋಜನೆ. ಹೌದು, ನಗರದ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆಯ ನಾಗರಿಕರು ಭಾನುವಾರ ಎಲ್ಲವನ್ನು ಮರೆತು ಒಂದಾಗಿದ್ದರು. ಅಲ್ಲಿ ಸಾಮರಸ್ಯ ಲಾಸ್ಯವಾಡುತ್ತಿತ್ತು. ಒಗ್ಗಟ್ಟು, ಬಾಂಧವ್ಯ, ನಗು, ಸಂಭ್ರಮ ಎಲ್ಲವೂ ಅಲ್ಲಿ ಮನೆ ಮಾಡಿತ್ತು. ಎಲ್ಲರೂ ಒಗ್ಗೂಡಿ ದಿನವಿಡೀ 4ನೇ ವರ್ಷದ ಕ್ರೀಡಾ ಸಂಭ್ರಮದಲ್ಲಿ ಮೈ ಮರೆತರು. ದಿನದ ಅಂಗವಾಗಿ ನಡೆದ ವಿವಿಧ ಕ್ರೀಡಾ ಮತ್ತು ಮೋಜಿನ ಸ್ಪರ್ಧೆಗಳಲ್ಲಿ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ತಲ್ಲೀನರಾದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಶಕ್ತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ, ನ್ಯಾಯಯುತವಾಗಿ ಶ್ರಮಜೀವಿಗಳಾಗಿ ಪರಸ್ಪರ ಕಲಿತು ಜಾತಿ ಧರ್ಮಗಳನ್ನು ವೈಯಕ್ತಿಕವಾಗಿಟ್ಟುಕೊಂಡು ಬದುಕುವುದೇ ಮನುಷ್ಯ ಧರ್ಮ ಎಂದರು. ಇಂದು ಬೃಹತ್ ಕಂಪನಿಗಳೇ ಸಂಕಷ್ಟದಲ್ಲಿದ್ದು ಐಟಿ ಉದ್ಯಮಗಳನ್ನೇ ನಂಬಲಾಗದ ಪರಿಸ್ಥಿತಿ ಇದೆ. ಪದವೀಧರರೇ ಹೋಟೆಲ್ಗಳಲ್ಲಿ ದುಡಿಯುವಂತಾಗಿದೆ. ಪರಿಸ್ಥಿತಿ ಹೀಗಿರುವಾಗ ನಿರುದ್ಯೋಗಿಗಳು ತಕ್ಷಣ ಸಿಕ್ಕ ಉದ್ಯೋಗವನ್ನು, ಸ್ವಯಂ ಉದ್ಯೋಗವನ್ನು ಆಶ್ರಯಿಸುವುದು ಒಳ್ಳೆಯದು ಎಂದು ರಾಜೇಂದ್ರ ಹೇಳಿದರು. ಕೊಡಗಿನಲ್ಲಿ ಹೊಸ ಉದ್ಯಮಗಳಿಗೆ ವಿಪುಲ ಅವಕಾಶಗಳಿವೆ ಎಂದು ಅವರು ಕಿವಿಮಾತು ಹೇಳಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಆರ್ ಸವಿತಾರೈ, ಬಡಾವಣೆಯ ಜನರ ಸಾಮರಸ್ಯ ಮಾದರಿಯಾಗಿದೆ ಎಂದರು. ನೆರೆಯ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಪರಿವೇ ಇರದ ಈ ಕಾಲಘಟ್ಟದಲ್ಲಿ ಬಡಾವಣೆಯ ನಾಗರಿಕರು ಬಾಂಧವ್ಯ ಬೆಸೆದುಕೊಂಡಿರುವುದು ನಿಜಕ್ಕೂ ಹೆಮ್ಮೆ ಎಂದು ಅವರು ಹೇಳಿದರು. ಒಂದು ಕಡ್ಡಿಯನ್ನು ಸುಲಭವಾಗಿ ಮುರಿದಂತೆ ಕಡ್ಡಿಗಳ ಕಟ್ಟನ್ನು ಮುರಿಯಲಾಗದು ಎಂದು ನಗರಸಭಾ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಕಥೆಯೊಂದರ ಮೂಲಕ ವಿಶ್ಲೇಷಿಸಿದರು. ಕೊರೋನಾ ಲಾಕ್ಡೌನ್ ವೇಳೆ ಬಿಆರ್ ಸವಿತಾರಯ್ಯವರು ತಮ್ಮ ಮನೆಯಲ್ಲಿ ಮುಸ್ಲಿಂ ಕುಟುಂಬಗಳಿಗೆ ತಿಂಗಳ ಕಾಲ ಆಶ್ರಯ ನೀಡಿದ್ದನ್ನು ನೆನಪಿಸಿದ ನಗರಸಭಾ ಸದಸ್ಯ ಅಮೀನ್ ಮೊಹಸಿನ್, ಪ್ರಸ್ತುತ ಸನ್ನಿವೇಶದಲ್ಲಿ ಇಂತಹ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕಿದೆ ಎಂದು ಹೇಳಿದರು. ಮಹಿಳೆಯರು ಕೂಡ ಅತಿಥಿಗಳನ್ನು ಚಪ್ಪಾಳೆಯಿಂದ ಸ್ವಾಗತ ಮಾಡುವಂತಹ ಒಂದು ಅತಿಥಿ ಸತ್ಕಾರದ ಒಂದು ಆ ಸಂಸ್ಕಾರಗಳನ್ನು ನೋಡುವಾಗ ಬಹಳ ಸಂತೋಷ ಆಯಿತು. ಇಂತಹ ಒಂದು ಬಡಾವಣೆ ಇನ್ನು ಕೂಡ ಅಭಿವೃದ್ಧಿಯಾಗಲಿಕ್ಕೆ ಈಗಾಗಲೇ ಸನ್ಮಾನಿತರು ಏನು ಕೆಲಸ ಮಾಡಿದ್ದಾರೆ ಅದು ಉತ್ತೇಜನಕಾರಿ. ಮುಂದೆ ಇನ್ನೂ ಕೂಡ ಈ ಬಡಾವಣೆ ಅಭಿವೃದ್ಧಿಯಾಗಲಿ, ನಮ್ಮ ನಮ್ಮಿಂದ ಏನಾದರೂ ಸಹಕಾರ ಇದ್ದರೂ ಕೂಡ ನೀಡ್ತೀವಿ. ಯುವ ಪೀಳಿಗೆ ಇವತ್ತು ಜಾಗೃತಿಗೊಳ್ಳುವಂಥ ಸನ್ನಿವೇಶ, ವಿಶ್ವ ಬಹಳ ಶೀಘ್ರಗತಿಯಲ್ಲಿ ಬೆಳೀತಾ ಇದೆ. ಇವತ್ತು ಎಲ್ರಿಗೂ ಉದ್ಯೋಗ ಸಿಗುತ್ತಾ ಅಂತ ಹೇಳಿದರೆ ಉದ್ಯೋಗ ಸಿಗುವಂಥ ಸಂದರ್ಭಗಳು ಬಹಳ ಕಡಿಮೆ ಇದೆ. ನಾವೆಲ್ಲ ನೋಡಿರ್ಬೋದು ಇತ್ತೀಚೆಗೆ ದೊಡ್ಡ ದೊಡ್ಡ ಸಂಸ್ಥೆಗಳು, ಅಮೆಜಾನ್ ಇರ್ಬೋದು, ಸ್ಪಾಟಿಫೈ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅವರಲ್ಲಿದ್ದಂತಹ ಸಿಬ್ಬಂದಿಗಳನ್ನು ತೆಗೆದುಹಾಕಬೇಕು. ಹೀಗಾಗಿ ಇವತ್ತು ಓದಿದವರೆಲ್ಲ ನಾವು ಐ ಟಿ ಫೀಲ್ಡ್ಗೆ ಹೋಗ್ತೀವಿ ಅಂತ ಹೇಳುವಂಥ ಕಂಪನಿಯು ಕೂಡ ಸ್ವಲ್ಪ ಮಾಯ ಆಗ್ತಾ ಇದೆ. ಎಲ್ಲೋ ಒಂದು ರೀತಿ ಒಡೆದು ಆಳುವ ನೀತಿಯ ಒಳಗೆ, ಜಾತಿಗಳ ಕಂದಕದ ಒಳಗೆ ನಮ್ಮನ್ನೆಲ್ಲ ನುಸುಳುವ ಈ ಸಂದರ್ಭದಲ್ಲಿ, ಈ ಕಾಲಘಟ್ಟದಲ್ಲಿ ಒಂದು ರೀತಿ ಖುಷಿ ಕೊಡುವಂಥದ್ದು ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಕೂಗಿನೊಂದಿಗೆ ಬಡಾವಣೆ, ಅದರಲ್ಲೂ ನನಗೆ ಗೊತ್ತಿಲ್ಲ ನಗರಸಭೆಯ 23 ಬಡಾವಣೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರ ಬಡಾವಣೆಯ ಅಲ್ಲಿ ಒಗ್ಗಟ್ಟಿನಿಂದ 4ನೇ ವರ್ಷದ ವಾರ್ಷಿಕೋತ್ಸವನ್ನ, ನಿಮ್ಮ ಮನೆಯ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಗೆ ಯಾಕೆ ಬೇಕು ಇನ್ನೊಬ್ಬರ ಉಸಾಬರಿ ಅಂತ ಹೇಳುವಂತಾನೆ ಇರುವಂತಹ ಚಿಂತನೆಯಲ್ಲಿ ಎಲ್ಲರಿರುವಂತದ್ದು ಸಹಜ. ಆದರೆ ಹೆಣ್ಣು ಮಕ್ಕಳು ಸೇರಿದರೆ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ನಾವಿಲ್ಲಿ ನೋಡಿ ನಾವು ಪ್ರತಿ ಬಾರಿ ಹೇಳ್ತೇವೆ ಪುರುಷ ಪ್ರಧಾನ ಸಮಾಜ ಅಂತ, ಇಲ್ಲ ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ನಾವೆಲ್ಲರೂ ಒಂದೇ ಅಂತ ಹೇಳುವಂತ ಸೂರಿನಡಿಯಲ್ಲಿ ನಾವು ಬದುಕೊಳ್ಳೋಣ ಸಾಗಿಸುವಂತವರು. ವೈಮನಸ್ಸುಗಳನ್ನ ದೂರ ಇಡಬೇಕು, ಬಾಂಧವ್ಯವನ್ನ ಬೆಸಿಬೇಕು, ಆ ಬೆಸಿಲಿಕ್ಕೆ ಇದು ಸಹಕಾರಿಯಾಗಬೇಕು. ಇದರ ಜೊತೆ ಜೊತೆಗೆ ಯಾರು ಉನ್ನತ ಸ್ಥಾನದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಾರೆ ಅಂತವರನ್ನ ಗುರುತಿಸುವಂತದ್ದು, ಇದೆಲ್ಲವೂ ಈ ಬಡಾವಣೆಯೊಳಗೆ ನಡೆದರೆ ಬಹುಶಃ ಅದು ಇನ್ನೂ ಕೂಡ ಬಹಳ ಖುಷಿ ಕೊಡ್ತದೆ ಅಂತ ಹೇಳುವಂಥದ್ದು. ಒಂದು ತಂದೆ ತನ್ನ 5 ಮಕ್ಕಳನ್ನ ಕರೆದು ಬಿಟ್ಟು, ಒಂದು ತಂದೆಗೆ 5 ಜನ ಮಕ್ಕಳು, ಆ 5 ಜನ ಮಕ್ಕಳು ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ, ಸಂತೋಷದಲ್ಲಿ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಆದ್ರೆ ತಂದೆಗೆ ಈ 5 ಜನ ಮಕ್ಕಳ ಒಗ್ಗಟ್ಟನ್ನು ಯಾವುದೇ ಕಾರಣಕ್ಕೆ ಮುರಿಬಾರದು, ಇವರು ಚೆನ್ನಾಗಿರ್ಬೇಕು, ಕೊನೆ ತನಕ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ತನ್ನ 30 ಅವಧಿಯಲ್ಲಿ ತಂದೆ 5 ಮಕ್ಕಳನ್ನ ಕರೆದ್ಬಿಟ್ಟು ಒಂದು ಹಿಡಿ ಪೊರಕೆ, ಆ ಕಡ್ಡಿ ಪೊರಕಿನ ತಂದ್ಬಿಟ್ಟು ತಂದೆ 5 ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಒಂದೊಂದೇ ಕಡ್ಡಿ ಪೊರಕೆ ಕೊಡ್ತಾರಂತೆ, ಒಂದೊಂದೇ ಕಡ್ಡಿ ಕೊಡ್ತಾರಂತೆ, ಮಕ್ಕಳೇ ಮುರಿರಿ ಅಂತ ಹೇಳ್ತಾರಂತೆ. ಮಕ್ಕಳು ಈಸಿಯಾಗಿ ಮುರಿದ್ಬಿಡ್ತಾರೆ.
ಅದೇ ತಂದೆ ಐದು ಮಕ್ಕಳಿಗೆ ಇಡೀ ಕಡ್ಡಿ ಪೊರಕೆನೆ ಕೊಡ್ತಾರಂತೆ, ಇವಾಗ ಮುರಿಯಲಿ ಅಂತ ಹೇಳ್ತಾರಂತೆ. ಆಗ ಆ ಮಕ್ಕಳಿಗೆ ಆ ಪೊರಕೆ ಮುರಿಲಿಕ್ಕೆ ಆಗುದಿಲ್ಲ. ನಾನು ಈ ಮಾತು ಇವತ್ತು ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮನ್ನೆಲ್ಲ ನೋಡಿದಾಗ ನಂಗೊಂದು ಕತೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು, ನಿಮ್ಮ ಈ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಕೊನೆ ತನಕ ಹೀಗೆ ಇರಲಿ. ವಿಶೇಷವಾಗಿ ನೋಡಿ, ಬಹಳಷ್ಟು ವಿಚಾರ ವೇದಿಕೆಯಲ್ಲಿ ಬಂತು. ಏನಂತೇಳಿ, ನಾವು ಅನ್ಯೂನತೆಯಲ್ಲಿರಬೇಕು ಅಂತ ಹೇಳಿ, ಅದೊಂದು ಪಾರಂಪರಿಕ ಒಂದು ಜೀವನ ಶೈಲಿ ಅದು. ಅನ್ಯೂನತೆ ಅಂತ ಹೇಳ್ತಕ್ಕಂಥದ್ದು ಮೊದಲಿಂದನೇ ಬಂದಿರತಕ್ಕಂಥ ಜೀವನ ಶೈಲಿ, ಅದೆಲ್ಲೂ ಕೂಡ ಕಲುಷಿತ ಆಗಬಾರ್ದು ಹೇಳ್ತಕ್ಕಂಥದ್ದು ಬಹಳ ಜನ ಗಣ್ಯಾತಿಗಣ್ಯ ವ್ಯಕ್ತಿಗಳ ಸಲಹೆ ಆಗಿತ್ತು. ಅದು ಕಳೆದ ಪ್ರಕೃತಿ ವಿಕೋಪದಲ್ಲೂ ಕಂಡಿದ್ದೇನೆ, ಅದೇ ರೀತಿಯಲ್ಲಿ ಕೊರೋನಾ ಸಂದರ್ಭದಲ್ಲೂ ಕಂಡಿದ್ದೇನೆ. ನಾನು ಪ್ರಕೃತಿ ವಿಕೋಪದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಕಂಡಿದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಜರುಗಿ ಹೋಗಿತ್ತು, ಚಾಮುಂಡೇಶ್ವರಿ ನಗರದಲ್ಲೂ ಜರುಗಿ ಹೋಗಿತ್ತು. ಆಗ ನಾವಿಲ್ಲೇ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಾ ಇರುವಾಗ ಕೆಲವೊಂದು ರೇಷನ್ ನಮ್ಮ ಜೊತೆ ಇತ್ತು, ರೇಷನ್ ಕೆಲವೊಂದು ಉಡುಪುಗಳು ನಮ್ಮ ಜೊತೆ ಇತ್ತು. ಅದನ್ನು ವಿತರಣೆ ಮಾಡಲಿಕ್ಕೆ ನಾವೊಂದು ಅವಕಾಶ ನೋಡ್ತಾ ಇದ್ದಾಗ ನಮಗೊಂದು ಫೋನ್ ಬರ್ತದೆ. ಫೋನ್ ಏನು ಬರ್ತದೆ ಅಂತ ಹೇಳಿದರೆ, ಅಲ್ಲಿ ಸವಿತಾರಾಯಿಯವ್ರ ಮನೆಯಲ್ಲಿ ಒಂದು 10 ಜನರು ನಿರಾಶ್ರಿತರಿದ್ದಾರೆ ಅಂತ ಹೇಳಿ, ಕಳೆದ 15 ದಿವಸಗಳಿಂದ ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾವಾಗ ವಿಶೇಷವಾಗಿ ನಾನು ಅವ್ರ ಮನೆಗೆ ಹೋಗ್ತೇವೆ, ಒಂದು 2 ಜನ ಹೋಗಿ ನೋಡುವಾಗ 10 ಜನರು ಅವ್ರ ಮನೆಯಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. 15 ದಿವಸ ಆಗಿದೆ, ಹೆಚ್ಚು ಕಮ್ಮಿ ಅವರು 1 ತಿಂಗಳು ಅಲ್ಲಿ ವಾಸ ಇದ್ದರು. ಅವ್ರು ಎಷ್ಟು ಭಾವುಕರಾಗಿದ್ರು ಅಂತ ಹೇಳಿದರೆ, ಅವ್ರ ಮನೆಯಲ್ಲಿ ಇದ್ದವರು ಎಲ್ಲರೂ ಮುಸಲ್ಮಾನರು, ಮುಸಲ್ಮಾನರಿಗೆ ಅವರು ಆಶ್ರಯವನ್ನು ಕೊಟ್ಟಿದ್ದರು. ಅಲ್ಲಿ ಹೋಗಿ ನೋಡಿದಾಗ ಅವ್ರು ಮಾತನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಹೊರಗೆ ಮಾರ್ಕೆಟ್ಗೆ ಹೋಗಿ ಬರುವಾಗ ಸವಿತಾರಾಯಿಯವರು ನಮ್ಮ ಒಳ ಉಡುಪನ್ನು ಕೂಡ ತೊಳೆದಿಡ್ತಾ ಇದ್ರು ಅಂತ ಹೇಳಿ, ಅಂತಹ ಮಹಾನ್ ಮಹಿಳೆ ಅವರು. ಅಂದಿನಿಂದ ನಾನು ಅವರನ್ನ ಕಾಣುವಾಗ ನನಗೆ ತುಂಬ ಗೌರವ ಇದೆ, ಮನಸ್ಸಿನೊಳಗೆ ತುಂಬ ಗೌರವ ಇದೆ. ಅಂತಹ ಒಂದು ಪ್ರೀತಿ ಇರತಕ್ಕಂತಹ ಮನುಷ್ಯರ ಮೇಲೆ ಪ್ರೀತಿ ಇರತಕ್ಕಂಥ ಮಹಿಳೆ ಅವರು. ಅವರು ಕೊಡ್ತಕ್ಕಂತಹ ಮುತ್ತಿನಂತ ಮಾತು ಅದು ಹೃದಯ ಆಳದಿಂದ ಅವ್ರು ಹೇಳ್ತಕ್ಕಂಥದ್ದು, ಅದರಲ್ಲಿ ಕಲುಷಿತ ಹೇಳತಕ್ಕಂಥ ವಿಚಾರವೇ ಇಲ್ಲ. ಆದ ಕಾರಣ ಶಿ ಇಸ್ ಮೈ ರೋಲ್ ಮಾಡಲ್. ಆ ಕಾರಣದಿಂದ ಆ ಮಹಿಳೆ ಕೊಟ್ಟಿರ್ತಕ್ಕಂಥ ಅಷ್ಟು ಸೌಹಾರ್ದತೆಯ ಮಾತು ಏನಿದೆ ಅದು ತುಂಬ ನಮ್ಮನ್ನು ಪ್ರೇರಿತಗೊಳಿಸಿದೆ. ಇದನ್ನು ನಾವು ಆ ಬಡಾವಣೆಯ ಇದೇ ವೇಳೆ ಬಡಾವಣೆ ಸಮಿತಿಯ ಮಾಜಿ ಅಧ್ಯಕ್ಷ ಕ್ರೀಡಾಪಟು ಪಾಡೆಯಂಡ ಮಣಿಮೇದಪ್ಪ, ಉದ್ಯಮಿ ಯೂಸುಫ್, ಉರಗ ಪ್ರೇಮಿ ಕುಯ್ಯಮುಡಿ ಯದುಕುಮಾರ್, ನಗರಸಭಾ ಪೌರ ಸಿಬ್ಬಂದಿ ಅಬ್ದುಲ್ ಅಜೀಜ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಕುಯ್ಮುಡಿ ಯದುಕುಮಾರ್, ಯದುಕುಮಾರ್ ಕುಯ್ಮುಡಿ, ಬಹುಶಃ ಇವರು ಒಂದೇ ಹೇಳಿದ್ದು, ನನ್ನ ಫೋನ್ ನಂಬರ್ ಅವ್ರಿಗೆ ಕೊಡಿ, ಎಲ್ಲಿ ಊರಾಗ ಇದೆ ಅಲ್ಲಿ ಯದುಕುಮಾರ್ ಇರ್ತಾರೆ ಅಂತ. ಸಮಿತಿ ಅಧ್ಯಕ್ಷ ಸಾದಿಕ್, ಉಪಾಧ್ಯಕ್ಷರಾದ ಟಿಆರ್ ಜೀವನ್, ಕೌಸರ್ ಮತ್ತಿತರರು ಹಾಜರಿದ್ದರು.